ಜೀವಕ್ಕೆ ಭಯ ಇದೆ ಸರ್ ಮಧ್ಯ ಮಧ್ಯ ಆಕೆ ಮಾತಾಡ್ತಿರ್ಬೇಕಾದ್ರೆ ಬೀಪ್ ಮಾಡಿದ್ವಿ ಅಂದರೆ ಒಂದು ಹೆಣ್ಣು ಮಗಳು ಹೇಳಿಕೊಳ್ಳಲಾರದಂತಹ ಪದಗಳಿದೆಯಲ್ಲ ಅಲ್ಲಿ ನಡೆದಿರೋದನ್ನ ಹಾಗಾಗಿ ಬೀಪ್ ಮಾಡಲೇಬೇಕಾಯ್ತು ಆದರೆ ಅರ್ಥ ಮಾಡ್ಕೊಳ್ಳೋ ವಿಚಾರ ಏನಪ್ಪಾ ಅಂದರೆ ಅರೆ ಬೆತ್ತಲೆ ಗೊಳಿಸಿದ್ರು ಸರ್ ಅಂತ ಆಕೆ ಹೇಳ್ತಾಯಿದ್ರು ನೋವಿತ್ತು ಅಳ್ತಾ ಇದ್ರು ಆಕ್ರೋಶ ಇನ್ನೊಂದು ಕಡೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡಿದ್ದಾರೆ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಕೊನೆಗೆ ಆಕೆ ಹೇಳ್ತಾರೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಲೆಟ್ಸ್ ಗೋ ಲೈವ್ ನನ್ನ ಸಾಧ್ಯ ಬೆಳಗಾವಿಯಿಂದ ಮಂಜುನಾಥ್ ಹುಡೇ ಇದ್ದೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಜುನಾಥ್ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಒಂದು ತಿಂಗಳ ಅವಧಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಪ್ರಕರಣಗಳು ಏನಾಗ್ತಾ ಇದೆ ಬೆಳಗಾವಿ ಭಾಗದಲ್ಲಿ ಖಂಡಿತವಾಗ್ಲೂ ಹರೀಶ್ ಏನು ಅಂತಂದ್ರೆ ಒಂದೇ ತಿಂಗಳ ಅವಧಿಯಲ್ಲಿ ಈ ಹಿಂದೆ ಒಂಟುಮೂರಿ ಪ್ರಕರಣ ಈಗ ಈ ತಿಗಡಿ ಗ್ರಾಮದ ಪ್ರಕರಣ ಎರಡು ಕೂಡ ಏನು ಅಂತಂದ್ರೆ ಬೆಳಗಾವಿಯನ್ನ ನಿಜಕ್ಕೂ ಇದು ಬೆಳಗಾವಿನ ಅಥವಾ ಏನಾಗ್ತಿದೆ ಬೆಳಗಾವಿ ಅನ್ನೋದ್ರ ಪ್ರಶ್ನೆಯನ್ನಂತೂ ಸಾರ್ವಜನಿಕರಲ್ಲಿ ಮೂಡಿಸ್ತಾ ಇವೆ ಸೊ ತಾವೀಗ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ರಿ ಪಾಪ ನೊಂದ ಮಹಿಳೆ ಒಂದು ಜಮೀನಿನ ವಿಚಾರಕ್ಕಾಗಿ ಅಂದ್ರೆ ಜಮೀನು ತಾನು ಕೂಡ ಹೊಂದಿಲ್ಲ ಅಲ್ಲಿ ತನ್ನ ಮಾವನವರು ಜಮೀನನ್ನ ಹೊಂದಿರ್ತಾರೆ ಆ ಜಮೀನನ್ನ ತಮ್ಮ ಮಾವನವರು ಮೇವಿನ ಬನವೇ ಒಟ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ ಅಥವಾ ಖರೀದಿಯನ್ನ ಕೊಟ್ಟಿರ್ತಾರೆ ಆದ್ರೆ ಈ ಏನ್ ಪ್ರಮುಖ ಆರೋಪಿಗಳಿದ್ದಾರೆ ಇಪ್ಪತ್ತು ಮತ್ತು ಆರೋಪಿಗಳು ಏನು ಆರೋಪವನ್ನು ಮಾಡ್ತಾ ಇದ್ದಾಳೆ ಮಹಿಳೆ ಇವರು ಏನು ಅಂತಂದ್ರೆ ಆ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಒಂದು ಪೈಪ್ಲೈನ್ ಅನ್ನ ಅಳವಡಿಕೆ ಮಾಡಿರ್ತಾರೆ ಆ ಪೈಪ್ಲೈನ್ ನಿಂದ ಸಾಕಷ್ಟು ನೀರು ಹೊರಗಡೆ ಬಂದು ಈ ನೊಂದ ಮಹಿಳೆ ಏನಿದ್ದಾಳೆ ಅವಳ ಜಮೀನಿಗೆ ನುಗ್ಗಿ ಬೆಳೆ ಹಾನಿ ಹಾನಿ ಆಗ್ತಿರುತ್ತೆ ಇದನ್ನ ಪ್ರಶ್ನಿಸಿ ಏನು ಅಂತಂದ್ರೆ ಅವಳು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗ್ತಾಳೆ ಕೋರ್ಟ್ ಅಲ್ಲೂ ಕೂಡ ಮಹಿಳೆಯ ಪರವಾಗಿ ಏನು ಅಂತಂದ್ರೆ ನ್ಯಾಯಾಲಯ ಆದೇಶವನ್ನು ಕೊಡುತ್ತೆ ಆ ಆದೇಶ ಬಂದ ತಕ್ಷಣ ಈ ಇಪ್ಪತ್ತು ಜನ ಪ್ರಮುಖವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲ್ಪನಾ ಅಂತ ಇದ್ದಾರೆ ಅವರ ಗಂಡ ಮತ್ತು ಅವರ ಮೇಲೆ ಪ್ರಮುಖವಾಗಿ ಇದು ಆರೋಪ ಇರುವಂತದ್ದು ಮತ್ತು ಅಲ್ಲಿ ಇಪ್ಪತ್ತು ಜನ ಏನಿದ್ದಾರೆ ಆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿರುವಂತಹ ಜನ ಅವರ ಮೇಲೆ ಪ್ರಮುಖವಾಗಿ ಮಹಿಳೆ ಆರೋಪವನ್ನ ಮಾಡ್ತಾ ಇರುವಂತದ್ದು ಸೊ ನಮ್ಮ ವಿರುದ್ಧವಾಗಿ ನೀನು ಕೋರ್ಟ್ಗೆ ಹೋಗ್ತೀಯಾ ಅಂತ ಹೇಳಿ ಆಕೆಯನ್ನ ಎಳೆದಾಡಿ ಈ ರೀತಿಯಾಗಿ ಎಲ್ಲವನ್ನು ಅಂದ್ರೆ ಅರಣನಗ್ನವಾಗಿ ಆಕೆಯನ್ನು ಅಮಾನವೀಯವಾಗಿ ನಡ್ಸ್ ನಡ್ಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ನವೆಂಬರ್ ಇಪ್ಪತ್ತೊಂದಕ್ಕೆ ಈ ಘಟನೆ ಆಗತ್ತೆ ನವೆಂಬರ್ ಇಪ್ಪತ್ತೊಂದಕ್ಕೇನೆ ಆ ಮಹಿಳೆ ಬಯಲು ಹೊಂಗಲ್ ಠಾಣೆಗೆ ಹೋಗ್ತಾಳೆ ಬಯಲು ಹೊಂಗಲ್ ಠಾಣೆಗೆ ಹೋದ್ರು ಕೂಡ ಪೊಲೀಸರು ಆಕೆಯ ದೂರನ್ನ ಕೂಡ ತಗೊಳ್ಳಿಕ್ಕೆ ನಿರಾಕರಣೆ ಮಾಡಿದ್ರು ಅನ್ನೋದು ಪ್ರಮುಖ ಆರೋಪವನ್ನ ಆ ಮಹಿಳೆ ಮಾಡ್ತಾ ಇದ್ದಾಳೆ ಸೊ ಅದಾದ ಬಳಿಕ ಆಕೆ ಮಹಿಳಾ ಆಯೋಗಕ್ಕೆ ಹೋಗದಾಗ ಮಹಿಳಾ ಆಯೋಗದಿಂದ ಒಂದು ಕಟ್ಟುನಿಟ್ಟಿನ ಸೂಚನೆ ಬರುತ್ತೆ ಆಗ ಕೇಸ್ ದಾಖಲಾಗುತ್ತೆ ಬೈಲ್ಹೊಂಗಲ್ ಠಾಣೆಯಲ್ಲಿ ಸದ್ಯ ಏನು ಅಂತಂದ್ರೆ ನಿನ್ನೆ ಆ ಕೇಸ್ ಮಹಿಳಾ ಠಾಣೆಗೆ ಅಂದ್ರೆ ಬೆಳಗಾವಿಯ ಮಹಿಳಾ ಠಾಣೆಗೆ ಏನು ಅಂತಂದ್ರೆ ವರ್ಗಾವಣೆಗೊಂಡಿದೆ ಸೊ ನಿನ್ನೆ ಏನು ಅಂತಂದ್ರೆ ತನಗಾಗಿರ್ತಕ್ಕಂತಹ ಅನ್ಯಾಯ ಆ ದೃಶ್ಯಗಳಲ್ಲೂ ತಾವು ನೋಡಬಹುದು ಕೂದಲನ್ನ ಎಳೆದಾಡಿ ಕೂದಲನ್ನ ಕೂಡ ಕಿತ್ತು ಹಾಕಿದ್ದಾರೆ ಬಳಸಲಾಗದ ಪದವನ್ನ ಆ ಮಹಿಳೆ ಬ ಬಳಸಿ ಏನು ಅಂತಂದ್ರೆ ತನಗಾಗಿರ್ತಕ್ಕಂತಹ ಅನ್ಯಾಯವನ್ನ ಹೇಳ್ಕೊಳ್ತಾ ಇದ್ದೆ ಇಷ್ಟೆಲ್ಲಾ ಆದ್ರೂ ಕೂಡ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಇನ್ನು ಕೂಡ ಮುಂದಾಗ್ತಾ ಇಲ್ಲ ಹೀಗಾದ್ರೆ ಯಾರು ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರೆ ಪೊಲೀಸರು ಪ್ರಭಾವಶಾಲಿಗಳ ಅವರ ಹಿಂದೆ ಮತ್ತಿನ್ಯಾರು ಇದ್ದಾರಾ ಯಾಕೆ ಪೊಲೀಸರು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಖಂಡಿತವಾಗ್ಲೂ ಹರೀಶ್ ಆ ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಅಂತಂದ್ರೆ ಮಹಿಳೆ ಮಾತಾಡ್ತಾ ಹೇಳ್ತಾಳೆ ನಾನು ನನಗೆ ಅನ್ಯಾಯ ಆದಾಗ ನನಗೆ ಈ ರೀತಿ ಇವ್ರು ಮಾಡಿದಾಗ ಬೈಲೊಂಗಲ ಶಾಸಕರ ಮನೆಗೂ ಕೂಡ ನಾನು ಹೋಗಿದ್ದೆ ಆದರೆ ಶಾಸಕರು ಕೂಡ ನನಗೇನಾಗಿದೆ ನನ್ನ ಅಳಲನ್ನ ಅವ್ರು ಕೇಳಿಲ್ಲ ಸೊ ಹೀಗಾಗಿ ನಾನು ಪೊಲೀಸ್ ಠಾಣೆಗೆ ಹೋದೆ ಪೊಲೀಸ್ ಠಾಣೆಯಲ್ಲೂ ಕೂಡ ನನಗೆ ಸರಿಯಾದ ಸಂಬಂಧಿಸುವಾಗಿರ್ತಕ್ಕಂತಹ ಉತ್ತರವನ್ನ ಪೊಲೀಸರು ಕೊಡಲಿಲ್ಲ ಸೊ ಹೀಗಾಗಿ ನಾನು ಮಹಿಳಾ ಠಾಣೆಗೆ ಹೋಗಿ ಅಲ್ಲಿ ಆಯೋಗಕ್ಕೆ ಹೋಗಿ ಅಲ್ಲಿಂದ ಮಹಿಳಾ ಠಾಣೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಎಲ್ಲಿಂದ ಪ್ರಭಾವ ಆಗ್ತಾ ಇದೆ ಅಷ್ಟು ಪ್ರಭಾವಶಾಲಿನ ಈ ಇಪ್ಪತ್ತು ಜನ ಯಾಕೆಂದ್ರೆ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಕೂಡಿ ಹಾಕಿ ಅವಳ ಅಂದ್ರೆ ಅವಳನ್ನ ಕೂಡಿ ಹಾಕಿ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಸ್ಕೊಂಡಿದ್ದಾರೆ ಅನ್ನುವಂತಹ ಪ್ರಮುಖ ಆರೋಪವನ್ನು ಕೂಡ ಆ ಮಹಿಳೆ ಮಾಡ್ತಾ ಇರುವಂತದ್ದು ಸೊ ಯಾಕಾಗಿ ಆಯ್ತು ಇದು ಏನ್ ಘಟನೆ ಅಂತ ಹೇಳಿ ಹಿರಿಯ ಅಧಿಕಾರಿಗಳು ಅಂದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಉತ್ತ ಈ ಉತ್ತರವನ್ನ ಕೊಡಬೇಕಾಗತ್ತೆ ಯಾಕೆಂತಂದ್ರೆ ಮೊದಲು ಗ್ರಾಮೀಣ ಅಂದ್ರೆ ಬೆಳಗಾವಿ ರೂರಲ್ ಇರತಕ್ಕಂತಹ ಕೇಸ್ ಈಗ ಬೆಳಗಾವಿ ಸಿಟಿಗೆ ಬಂದಿದೆ ಅಂದ್ರೆ ಮಹಿಳಾ ಠಾಣೆಗೆ ವರ್ಗಾವಣೆಯಾಗೊಂಡಿದೆ ಸಂದರ್ಭದಲ್ಲಿ ಈ ಆದಾಗ ಅಲ್ಲಿರುವಂತಹ ನಾಯಕರೆಲ್ಲ ಓಡೋದ್ರಲ್ಲ ಸಚಿವರಾದಿಯಾಗಿ ಇವಾಗ ಈ ವಿಚಾರ ಗೊತ್ತಾಯ್ತಲ್ವಾ ಇವಾಗ್ಯಾರು ಬರ್ತಾರಾ ಇಲ್ವಾ ಖಂಡಿತವಾಗ್ಲು ಅನುಮಾನ ಇದೆ ಹರೀಶ್ ಯಾಕೆ ಅಂತಂದ್ರೆ ಘಟನೆ ನಡೆದು ಇಪ್ಪತ್ತೊಂದನೇ ತಾರೀಕು ರಿಜಿಸ್ಟರ್ ಕೇಸ್ ರಿಜಿಸ್ಟರ್ ಆಗಿದ್ದು ಮೂವತ್ತನೇ ತಾರೀಕು ಅಂದ್ರೆ ಎಂಟು ದಿನಗಳ ಕಾಲ ವ್ಯತ್ಯಾಸ ಇದೆ ಸೊ ಈಗ ಏನು ಅಂತಂದ್ರೆ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾಳೆ ಈ ಘಟನೆ ಸುದ್ದಿ ಬಿತ್ತರ ಆಗ್ತಾ ಇದೆ ಸೊ ಇನ್ನಾದ್ರೂ ಸ್ಥಳೀಯ ನಾಯಕರು ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೆ ಜಿಲ್ಲೆಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಸೊ ಈ ಹಿಂದೆ ಒಂಟುಮೂರಿ ಪ್ರಕರಣ ಆದಾಗ ನಾವೆಲ್ಲರೂ ಜಾಗೃತ ಆಗಬೇಕು ಇಂತಹ ಘಟನೆ ನಡೀಬಾರದು ಅಂತ ಹೇಳಿ ಅವರು ಕೂಡ ಸಾಕಷ್ಟು ಎಂಟ್ರಿ ದಾಖಲಾಗಿದೆ ಅವರ ನೆಕ್ಸ್ಟ್ ಮುಂದಿನ ನಡೆ ಏನು ಖಂಡಿತವಾಗ್ಲು ಹರೀಶ್ ಏನು ಅಂತಂದ್ರೆ ಮಹಿಳಾ ಆಯೋಗ ಬಂದ ಮೇಲೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳುತ್ತೆ ಅಂತಂದ್ರೆ ಈ ಪೊಲೀಸ್ ಇಲಾಖೆ ಇರೋದು ಏನಕ್ಕೆ ಅಥವಾ ಈ ಇಲಾಖೆಗಳು ಇರೋದೇನಕ್ಕೆ ಅಂತ ಹೇಳಿ ಪ್ರಶ್ನೆ ಆಗುತ್ತೆ ಸೊ ಸದ್ಯ ಮಹಿಳಾ ಆಯೋಗ ಚಾಟಿ ಬೀಸಿದ ಬೀಸಿದ್ರಿಂದ ಈಗ ಕೇಸ್ ಅಂತೂ ದಾಖಲಾಗಿದೆ ಸೊ ಇನ್ಮೇಲೆ ಇಲ್ಲಿನ ಸಚಿವರು ಶಾಸಕರು ಮತ್ತು ಪೊಲೀಸ್ ಇಲಾಖೆ ಈ ಇಪ್ಪತ್ತು ಜನರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಹರೀಶ್ ಥ್ಯಾಂಕ್ ಯು ಸೊ ಮಚ್ ಮಂಜುನಾಥ ಈ ಕ್ಷಣದ ಮಾಹಿತಿಯನ್ನು ಮಾಡಿದಕ್ಕೆ ಮುಂದಿನ ಹಂತದಲ್ಲಿ ಇದರ ಯಾವುದೇ ಬೆಳವಣಿಗೆ ಇದ್ರೂ ಕೂಡ ನಾವು ಮುಂದಿನ ನ್ಯೂಸ್ಗಳೆಲ್ಲ ಹತ್ತು ಅನುಷಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ